मलबार गोल्ड एंड डायमंड उडुपी शाखिया सीएसआर योजना 29 अर्ह वसती रहित कुटुंबगळिगे 26 लक्ष रूपायी सहायधनद चेक वितरणा समारंभवु शुक्रवार मलबार गोल्ड उडुपी मळिगेयल्लि नडेयितु। फलानुभविगळिगे चेक वितरिसिद इंधन हागू कन्नड मत्तु संस्कृति सचिव सुनील कुमार मातनाडि मलबार गोल्ड आर्थिक व्यवहारद जोतेगे समाज सेवेयल्लि तोडगिसिकोंडिरुवंतद्दु इतर संस्थेगळिगे मादरियागिदे। आर्थिक शैक्षणिक सामाजिकवागि नेरवु संस्थे समाजमुखी केलसवन्नु माड्ता इदे। तम्म लाभदल्लि ओंदु अंशवन्नु समाजमुखी कार्यक्के विनियोगिसुत्ता इरुवंतद्दु श्लाघनीय अंत अवरु तिळिसिदरु। शाखा मुख्यस्थ अफीज रेहमान, पीजीआरएम राघवेंद्र नायक, चारिटी उस्तुवारी तंजीम शिरुवा, शाखा व्यवस्थापक पुरंदर तिंगळाय मत्तितर उपस्थितरिद्दरु। ई संदर्भदल्लि राष्ट्रपति प्रशस्ति विजेत शिक्षक सुरेश मरकल, शिक्षकराद मनु हंदाडि, अर्पिता शेट्टि कडपाडि, वंदन रै कार्कळ, निर्मल कुमार हेग्डे कापु, चित्रकलाविद अक्षय कोटियान अवरन्न सन्मानिसलायितु। मलबार गोल्ड एंड डायमंड इदर उडुपि मलबार चारिटेबल ट्रस्ट वतियिंद केवल अशक्त कुटुंबगळिगे मनेनिर्माण योजने ಅಲ್ಲದೆ ಬಡ ಹೆಣ್ಣು ಮಕ್ಕಳ ಮದುವೆಗೆ ಗೋಲ್ಡನ್ ಹಾರ್ಟ್, ಬಡವರಿಗೆ ಔಷಧಿಗಾಗಿ ಹಣದ ಸಹಾಯ, ಕೋವಿಡ್ ಸಂದರ್ಭದಲ್ಲಿ 8000 ಕ್ಕಿಂತಲೂ ಅರ್ಹ ಫಲಾನುಭವಿಗಳಿಗೆ ಉಚಿತ ಕಿಟ್ ವಿತರಣೆ, ಉಚಿತ ಟ್ಯಾಬ್ ವಿತರಣೆ, ರಕ್ತದಾನ ಶಿಬಿರ, ಹೀಗೆ ಅನೇಕ ಸಾಮಾಜಿಕ ಸೇವೆಗಳು ಈ ಟ್ರಸ್ಟ್ ಮುಖಾಂತರ ನಡೆಯತಾ ಇದೆ। ಸುಮಾರು ಒಂದು 50 ಕೋಟಿಗೂ ಮಿಕ್ಕಿ ವೆಚ್ಚದಲ್ಲಿ ಚಾರಿಟಬಲ್ ಟ್ರಸ್ಟ್ ಬಗ್ಗೆ ಒಂದೆರಡು ಮಾತು ಹೇಳುತ್ತೇನೆ। ಅಂತಹವರನ್ನು ಗುರುತಿಸಿ ಅವರಿಗೆ ಬೇಕಾಗುವಂತಹ ಸೇವೆಯನ್ನು ಕೊಡುವ ಒಂದು ಸಂಸ್ಥೆ ಇದ್ರೆ ಮಲ್ಬಾರ್ ಅಂತ ಹೇಳಿಕ್ಕೆ ಇಚ್ಛೆಪಡ್ತೇನೆ। ನಾನು ಸಮಾರಂಭ ನಡೆಯುತ್ತೆ 26 ಫಲಾನುಭವಿಗಳಿಗೆ ಒಂದು ಮೂಲಭೂತ ಸೌಕರ್ಯ ನಾವು ಏನು ಹೇಳುತ್ತಿದ್ದೇವೆ ವಸತಿ ಎಂಬುದು ಈ ಮೂಲಭೂತ ಸೌಕರ್ಯ ಇಂತಹ ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ मलबार गोल्ड समाज सेवा समाज मुखी कार्यक्रम मेचुगे कारण जीवन अच्छे अविनाभाव संबंध ಸಾಂಪ್ರದಾಯಿಕವಾಗಿ ವೀಣೆದೆಲೆ ನೀಡುವ ಸ್ವಾಗತವನ್ನು ನಮ್ಮ ಸುರೇಶ್ ಕೊರಕಲ ಅವರಿಗೆ ಇನ್ನಷ್ಟು ಕೆಲಸ ಮಾಡುವಂತಹ ಒಂದು ಯೋಗ ಮತ್ತು ಅನುಭವವನ್ನು ದೇವ ಬೀಟೆ ಅಂತ ಹಾರೈಸಿದ್ದಾರೆ ಅಕ್ಷಯ್ ಕೋಟ್ಯಾ। ಸೊ ಆಲದ ಮರ ಎಲೆಯ ಮೂಲಕ ಅನೇಕ ಆರ್ಟ್ ವರ್ಕ್ ಚಿತ್ರಕಲೆಯನ್ನು ಅಶ್ವತ್ಥ ಮರದ ಅಶ್ವತ್ಥ ಮರ ಎಲೆಯ ಮೂಲಕ ಅನೇಕ ರೀತಿಯ ಕಲಾವಿದ ಅಂತವರಿಗೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿಯೂ ಕೂಡ ಅವರಿಗೆ ಸ್ಪಂದನವನ್ನ ಮಾಡುವಂತ ಒಂದು ಒಳ್ಳೆಯ ಕಾರ್ಯವನ್ನ ಮಲಬಾರ್ ಗೋಲ್ಡ್ ಇವತ್ತು ಮಾಡ್ತಾ ಇದೆ। ಬಹುಶಃ ನಾನು ಗಮನಿಸಿದಂತೆ ಒಂದು ವ್ಯಾಪಾರಿ ಕ್ಷೇತ್ರದಲ್ಲಿ ಇರುವಂತ ಒಂದು ಸಂಸ್ಥೆ ಈ ರೀತಿ ಸಮಾಜಮುಖಿಯಾದಂತ ಕಾರ್ಯಕ್ರಮವನ್ನ ಮಾಡುವಂತದ್ದು ಬಹಳ ಅಪರೂಪ। ಕೇವಲ ಲಾಭಗಳಿಕೆ ಮಾತ್ರ ಅವರ ಉದ್ದೇಶ ಇರ್ತದೆ, ಆದರೆ ಇಲ್ಲಿ ಲಾಭಗಳಿಕೆಯ ಜೊತೆನಲ್ಲಿ ಬಂದ ಲಾಭದಲ್ಲಿ ಕೆಲವು ಹಣವನ್ನ ಸಮಾಜಮುಖಿಯಾದಂತ ಕಾರ್ಯಕ್ಕೆ ವಿನಿಯೋಗಿಸ್ತಾ ಇರುವಂತದ್ದು ಒಂದು ಒಳ್ಳೆಯ ಸಂಗತಿ। ನಾನು ಮೊತ್ತದಲ್ಲಿ 16 ಜನರಿಗೆ ಇವತ್ತು ಸಹಾಯವನ್ನ ಮಾಡ್ತಾ ಇದೆ, ವಿಶೇಷವಾಗಿ ಕೊರೋನಾದ ಸಂದರ್ಭದಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ನೆರವಾಗಿರುವಂತದ್ದನ್ನ